Unboxing of GoPro Hero 10. Namaskara, hegidiri tumba chanagidiri anta ankondirthini nanu kuda chanagidini ond 15 dinda video maadirilla kelavond kaaraninda video maadakagirilla inmele start maartini with GoPro Hero 10 inda ivattu nanu ee camera na tagondini ivattu unbox maartini idr cost estu jothege idikke adapter on bekagutte idu beke beku enandre mic use maadodike aamele idr features eno etta anta ee ond video alli torisukortani so first time enadru neevu nam channel nortidre subscribe maadkoli bell icon click maadkon aa anta select maadi ಬನ್ನಿ ಟೈಮ್ ವೇಸ್ಟ್ ಮಾಡೋದ್ರೊಳಗೆ ಬೇಗ ಬೇಗ ಸ್ಟಾರ್ಟ್ ಮಾಡ್ಬಿಡೋಣ. ಗೋಪ್ರೋ ಹೀರೋ 10 ಇದು ಆಕ್ಷನ್ ಕ್ಯಾಮ್ರಾ, ಓಕೆನಾ? ಆಕ್ಷನ್ ಕ್ಯಾಮ್ರಾ. ಒಳಗಡೆ ಏನೇನಿದೆ ಅಂತ ತೋರಿಸ್ಕೊಡ್ತೀನಿ ಬೇಗ ಬೇಗ ನೋಡಿ. ಗೋಪ್ರೋ ಕ್ಯಾಮ್ರಾ, ಅದ್ರ ಜೊತೆಗೆ ಒಂದು ಸಿ ಟೈಪ್ ಒಂದು ಚಾರ್ಜರ್ ಕೊಟ್ಟಿದ್ದಾರೆ, ಚಾರ್ಜಿಂಗ್ ಕೇಬಲ್ ಕೊಟ್ಟಿದ್ದಾರೆ. ಅದಾದಮೇಲೆ ಈ ಮೌಂಟ್ ಕೊಟ್ಟಿದ್ದಾರೆ, ಮೌಂಟ್ ಸಾರಿ ಇದು ಬೇರೆ, ಇದ್ರೊಳಗಿರೋ ಮೌಂಟ್ ಇದು ಇದೆ. ಈ ಒಂದು ಮೌಂಟು, ಒಂದು ಲಾಕರ್ ಲಾಕಿಂಗ್ ಸಿಸ್ಟಮ್, ಆದ್ಮೇಲೆ ಒಂದು ಬ್ಯಾಟ್ರಿ ಕೊಟ್ಟಿದ್ದಾರೆ. ಅದಾದ್ಮೇಲೆ ಇದು ನೋಡು, ಇದು ಇದೆ ಮೌಂಟು. ಅದ್ರ ಜೊತೆಗೆ ಇದನ್ನು ನಾವು ಈ ಥರ ಕ್ಲ್ಯಾಂಪ್ ಮಾಡ್ಬೋದು, ಅರ್ಥಾಯ್ತಲ್ವ? ಕ್ಲ್ಯಾಂಪ್ ಮಾಡ್ಕೊಂಡು ನಾವು ಹೆಲ್ಮೆಟ್ಗೆ ಬೇಕಾದರೂ ಆಮೇಲೆ ಕಾರ್ಗೆ ಹಾಕೋಬೋದು. ಜೊತೆಗೆ ಒಂದು ಬ್ಯಾಟ್ರಿ, ಅದಕ್ಕೆ ಇದು ಲಾಕ್ ಸಿಸ್ಟಮ್, ಲಾಕಿಂಗ್ ಸಿಸ್ಟಮ್ ಈ ಥರ ಲಾಕ್ ಮಾಡಿ ನಾವು ಯೂಸ್ ಮಾಡ್ಬೋದು. ಅದಾದಮೇಲೆ ಇದು ಸಾರಿ ನಾನು ಇದನ್ನ ಹೇಳಿದ್ನಲ್ಲ, ಇದನ್ನು ಸಪ್ರೇಟಾಗಿ ತೊಗೊಂಡಿದ್ದೆ, ಸೊ ಆ ಬಾಕ್ಸಲ್ಲಿ ಇಟ್ಟಿದ್ದೆ, ಅದಕ್ಕೆ ಇದು ಇದರಲ್ಲಿ ಬಂದುಬಿಟ್ಟಿದೆ. ಫೈನಲಿ ನಮ್ಮ ಗೋಪ್ರೋ ಹೀರೋ 10 ಕ್ಯಾಮ್ರಾ ಕಾಣಿಸ್ತಾ ಇದೆಯಲ್ವಾ? ಸಖತ್ತಾಗಿದೆ. ಸ್ಟಿಕ್ಕರ್ ಟೆಂಟಡಾನ್. ಇದಾದಮೇಲೆ ಇಲ್ಲೊಂದು ಸ್ಟಿಕ್ಕರ್, ಮೇನ್ ಡಿಸ್ಪ್ಲೇ ಇಲ್ಲಿದೆ. ಈ ಒಂದು ಕವರ್ ತೆಗೆದ್ಬಿಡೋಣ. ಪ್ಯಾಕಿಂಗ್ ಮಾತ್ರ ತುಂಬ ಚೆನ್ನಾಗಿ ಬಂದಿದೆ. ನಾನು ಇದನ್ನ ಎಲ್ಲಿ ಅಂದರೆ ಕ್ರೋಮದಲ್ಲಿ ತೊಗೊಂಡೆ, ಕ್ರೋಮದಲ್ಲಿ ತೊಗೊಂಡಿದ್ದು. ಸಖತ್ತಾಗಿದೆ ಹೀರೋ 10. ನಾನು ಇಷ್ಟಾದ ಶಿಕ್ಷೆ ತೊಗೊಳೋಣ ಅನ್ಕೊಂಡೆ, ಬಟ್ ಬೇಡ, ಇದನ್ನು ತೊಗೋಬೇಕು ಅಂತ ಹೀರೋ 10 ತೊಗೊಂಡಿದ್ದೀನಿ. ಚೆನ್ನಾಗಿದೆ, ಒಳ್ಳೆ ಸೂಪರ್ ಬಿಲ್ಡ್ ಮಾತ್ರ, ಕ್ವಾಲಿಟಿ ಮಾತ್ರ ಬ್ಲ್ಯಾಕ್ ಹೀರೋ ಬ್ಲ್ಯಾಕ್ ಗೋಪ್ರೋ ಬ್ಲ್ಯಾಕ್ ನೋಡಿ ಕಾಣಿಸ್ತಾ ಇದೆಯಲ್ಲ, ಸ್ಟಿಕ್ಕರ್ ಇದೆಯಲ್ಲ ಗೋಪ್ರೋ ಒರಿಜಿನಲ್ ಕಂಪ್ನಿ. ಇಲ್ಲೊಂದು ಮೈಕ್ ಇದೆ ಇದಕ್ಕೆ, ಅದಾದಮೇಲೆ ಇಲ್ಲೊಂದು ಮೈಕ್ ಇದೆ, ಒಟ್ಟು 3 ಮೈಕ್ಸ್ ಬರುತ್ತೆ ಇದರೊಳಗೆ. ಆಮೇಲೆ ಈ ಕಡೆ ಒಂದು ಮೈಕ್ ಇದೆ, ಟೋಟಲ್ ಆಗಿ 3 ಮೈಕ್ಸ್ ಬರ್ತಿದೆ, ಅರ್ಥಾಯ್ತಲ್ಲ? ಇದು ಲೆನ್ಸು, ಏನು ವಿಡಿಯೋ ಮಾಡ್ತೀರಾ? ಇದು ಪ್ರಿಂಟ್ ಕ್ಯಾಮ್, ಪ್ರಿಂಟ್ ಡಿಸ್ಪ್ಲೇ. ಫಸ್ಟ್ ಇದು ಪ್ರಿಂಟ್ ಡಿಸ್ಪ್ಲೇ ಇರಲಿಲ್ಲ, ಅದಾದಮೇಲೆ ಇದನ್ನು ಪ್ರಿಂಟ್ ಡಿಸ್ಪ್ಲೇ ಕೊಟ್ಟಿದ್ದಾರೆ. ರೆಡ್ ಆ್ಯಂಡ್ ಬ್ಲ್ಯಾಕ್, ಆ್ಯಂಡ್ ಇದು ಮೋಡ್ ಬಟನ್ನು, ಪವರ್ ಆನ್ ಬಟನ್ನು. ಪವರ್ ಆನ್ ಮಾಡಬೇಕಾದ್ರೆ ಈ ಬಟನ್ನ ನೀವು ಪ್ರೆಸ್ ಮಾಡಬೇಕು. ಅದಾದಮೇಲೆ ನೀವು ರೆಕಾರ್ಡಿಂಗ್ ಮಾಡಬೇಕಾದ್ರೆ ಇಲ್ಲಿ ಮೇಲ್ಗಡೆ ಇದೆ ನೋಡಿ, ರೆಕಾರ್ಡ್ ಆದದ್ದು. ಇನ್ ಕೇಸ್ ಫೋಟೋ ತೆಗಿಬೇಕು ಅಂದರೆ ಇಲ್ಲಿ ಕ್ಲಿಕ್ ಮಾಡ್ಬೋದು. ಅದಾದಮೇಲೆ ನಿಮಗೆ ಇದಕ್ಕೊಂದು ಮೈಕ್ ನೀವೇನಾದರೂ ಕನೆಕ್ಟ್ ಮಾಡಬೇಕು ಅಂದರೆ ಇದಕ್ಕೆ ಇದನ್ನ ಅಡಾಪ್ಟರ್ನ ಯೂಸ್ ಮಾಡಲೇಬೇಕು. ಇದ್ರ ಕಾಸ್ಟ್ ತುಂಬ ಜಾಸ್ತಿ ಇದೆ, ಅಕ್ಸೆಸರೀಸಲ್ಲಿ ಇದು ಒಂದು ಕಾಸ್ಟ್ ತುಂಬ ಜಾಸ್ತಿ. ಇದು ಗೋಪ್ರೋದು ಇದೆ, ಹೇಳ್ತೀನಿ ಎಷ್ಟು ಕಾಸ್ಟು ಅಂತ. ನೀವು ವೈರ್ ಮೈಕ್ ಅಥವಾ ವೈರ್ಲೆಸ್ ಮೈಕ್ ಏನಾದರೂ ಯೂಸ್ ಮಾಡ್ತೀನಿ ಅನ್ನೋದಾದರೆ, ವೆಲ್ ಒಳ್ಳೆ ಕ್ವಾಲಿಟಿ ಆಡಿಯೋ ಬೇಕು ಅನ್ನೋದಾದರೆ, ಇದರೊಳಗೆ ಮೈಕ್ಸ್ ಇದೆ, 3 ಮೈಕ್ಸ್ ಇದೆ. ಬಟ್ ಇಲ್ಲ ಇನ್ನೂ ಚೆನ್ನಾಗಿ ನಮಗೆ ವಾಯ್ಸ್ ಕೇಳಬೇಕು, ವಾಯ್ಸ್ ಬೇಕು ಅನ್ನೋದಾದರೆ ನೀವು ಒಂದು ಮೈಕ್ ಯೂಸ್ ಮಾಡ್ತೀನಿ ಅಂದರೆ ಈ ಒಂದು ಅಡಾಪ್ಟರ್ ನೀವು ಯೂಸ್ ಮಾಡಲೇಬೇಕು. ವೈರ್ ಮೈಕ್ ಆಗಿರ್ಬೋದು ಇಲ್ಲ ವೈರ್ಲೆಸ್ ಮೈಕ್ ಆಗಿರ್ಬೋದು, ನೀವು ಇದನ್ನ ಯೂಸ್ ಮಾಡಲೇಬೇಕು. ಇದು ಇದರ ಹೆಸರು ನೋಡಿ, ಪ್ರೋ 3.5 mm ಮೈಕ್ ಅಡಾಪ್ಟರ್. ಇದು 11 ಹೀರೋ 11 ಹೀರೋ 10 ಹೀರೋ 8 ಹೀರೋ 9 ಯಾವುದಕ್ಕಾದರೂ ಯೂಸ್ ಮಾಡ್ಬೋದು. ಇದು ಗೋಪ್ರೋದವ್ರದ್ದೇ. ಈ ಒಂದು ಅಡಾಪ್ಟರ್ನ ನೀವು ಈ ಒಂದು ಕ್ಯಾಮ್ರಾಗೆ ಕನೆಕ್ಟ್ ಮಾಡ್ಕೊಳ್ಳೇಬೇಕು, ಅರ್ಥಾಯ್ತಲ್ಲ? ಇದಕ್ಕೆ ಕನೆಕ್ಟ್ ಮಾಡ್ಕೊಂಡಾದಮೇಲೆ ನೀವು ಯೂಸ್ ಮಾಡಬೇಕು, ಇಲ್ಲಾಂದರೆ ಯೂಸ್ ಮಾಡೋಕ್ಕಾಗಲ್ಲ. ನೋಡಿ ಇದೆಯಲ್ಲ ಈ ಒಂದು ಪಿನ್ನ, ಇಲ್ಲಿಗೆ ಕನೆಕ್ಟ್ ಮಾಡಿದರೆ ಕಾಣಿಸ್ತಾ ಇದೆಯಲ್ಲ. ಇದು ಬ್ಯಾಟ್ರಿ ಹಾಕೋದು, ಇದು ಬ್ಯಾಟ್ರಿ ಹಾಕಾದ್ಮೇಲೆ ಇಲ್ಲಿ ಎಸ್ ಡಿ ಕಾರ್ಡ್ ಹಾಕಬೇಕು. ಎಸ್ ಡಿ ಕಾರ್ಡ್ ಅದ್ರ ಪಕ್ಕದಲ್ಲೇ ಇದೆ, ಕಾಣಿಸುತ್ತೆ ನಿಮ್ಗೆ ಗೊತ್ತಾಗತ್ತೆ. ಅದಾದಮೇಲೆ ಇಲ್ಲಿ ಈ ಒಂದು ಮೈಕ್ ಅಡಾಪ್ಟರ್ನ ನೀವು ಕನೆಕ್ಟ್ ಮಾಡ್ಕೋಬೋದು. ಇದಕ್ಕೆ ಕನೆಕ್ಟ್ ಮಾಡ್ಕೊಂಡಾದ್ಮೇಲೆ ಈ ಥರ ಇಲ್ಲಿಗೆ ಮೈಕ್ನ ನೀವು ಕನೆಕ್ಟ್ ಮಾಡ್ಕೋಬೋದು. ವೈರ್ಲೆಸ್ ಆದ ರಿಸೀವರು ಆಮೇಲೆ ಟ್ರಾನ್ಸ್ಮಿಟರ್ ಇರುತ್ತೆ, ಅವೆಲ್ಲ ಕನೆಕ್ಟ್ ಮಾಡ್ಕೊಂಡು ನೀವು ಯೂಸ್ ಮಾಡ್ಬೋದು. ಇಲ್ಲ ವೈರ್ಡ್ ಆದರೆ ನೀವು ಡೈರೆಕ್ಟು ಇದಕ್ಕೆ ಕನೆಕ್ಟ್ ಮಾಡಿಕೊಂಡು ಯೂಸ್ ಮಾಡ್ಬೋದು. ಇಲ್ಲ ನೀವು ಮೈಕೇ ಬೇಡ ಅಂದರೆ ಇನ್ಬಿಲ್ಟಲ್ಲಿ ಇದೆ, ಬಟ್ ಅಷ್ಟೊಂದು ವಾಯ್ಸ್ ಕ್ಲಾರಿಟಿ ಇಲ್ಲ ಅಂದರೆ ನೀವು ಸಪರೇಟಾಗಿ ಯೂಸ್ ಮಾಡ್ತಿರಲ್ವ, ಆವಾಗ ನೀವು ಯೂಸ್ ಮಾಡಲೇಬೇಕು, ಆಯ್ತಲ್ವಾ? ಅದಾದಮೇಲೆ ಈ ಒಂದು ಕ್ಯಾಮ್ರಾ 23 MP ಮೆಗಾ ಪಿಕ್ಸೆಲ್ಲು, ಆಲ್ಮೋಸ್ಟು ಮೊಬೈಲಲ್ಲಿ ಏನು ಯೂಸ್ ಮಾಡ್ತೀವೋ ಅದಕ್ಕಿಂತ ಚೆನ್ನಾಗಿ ಒಳ್ಳೆ ಕ್ವಾಲಿಟಿ ಫೋಟೋಸ್ ಆ್ಯಂಡ್ ವಿಡಿಯೋಸ್ ಇದರಲ್ಲಿ ಬರುತ್ತೆ. 23 MP ಮೆಗಾ ಪಿಕ್ಸೆಲ್ ಇದು ಕ್ಯಾಮ್ರಾ ವರ್ಕ್ ಆಗೋದು. ಅದಾದಮೇಲೆ 5.3K 60 FPS. ಇಲ್ಲಿ 3 ಮೋಡ್ಸ್ ಬರುತ್ತೆ. ಈ ಒಂದು ವಿಡಿಯೋಗ್ರಫಿ ಮಾಡ್ತಿರಲ್ವ, ವಿಡಿಯೋ ಏನಾದರೂ ಮಾಡಬೇಕಾದ್ರೆ 3 ಟೈಪ್ಸ್ ಮೋಡ್ ಬರುತ್ತೆ. 5.3K
ಆಮೇಲೆ ವಿಡಿಯೋ ಕ್ವಾಲಿಟಿ ವಿತ್ 60 ಫ್ರೇಮ್ ಪರ್ ಸೆಕೆಂಡ್, ಅರ್ಥ ಆಯ್ತಲ್ವಾ? ಅದಾದಮೇಲೆ 4K ವಿಡಿಯೋ ಮಾಡ್ಬೋದು ವಿತ್ 120 ಫ್ರೇಮ್ ಪರ್ ಸೆಕೆಂಡ್. ಅದಾದಮೇಲೆ ಇನ್ನೊಂದಿದೆ, ಅದು ಯಾವುದು ಅಂತೇಳಿದರೆ 2.7K ವಿಡಿಯೋ ಮಾಡುತ್ತಿ, ಅದರಲ್ಲಿ 2.7K ವಿಡಿಯೋ ಜೊತೆಗೆ 240 ಫ್ರೇಮ್ ಪರ್ ಸೆಕೆಂಡ್ನ ನೀವು ವಿಡಿಯೋ ರೆಕಾರ್ಡ್ ಮಾಡ್ಬೋದು. ಅದಾದಮೇಲೆ 10 ಫೀಟ್ವರೆಗೂ ನೀವು ವಾಟರ್ ಪ್ರೂಫಿಂಗು, ಈ ಒಂದು ಕ್ಯಾಮ್ರಾ ಇದೆಯಲ್ವಾ ಇದು ವಾಟರ್ ಪ್ರೂಫು, 10 ಮೀಟರ್ವರೆಗೂ ಆಳದವರೆಗೂ ಇದನ್ನ ಆ ಪೋರ್ಸ್ವರೆಗೂ ಇದು ಏನು ಆಗಲ್ಲ, ವಾಟರ್ ಪ್ರೂಫಿಂಗ್ ಇರುತ್ತೆ. ಅದಾದಮೇಲೆ GP2 ಪ್ರೊಸೆಸರ್ ಈ ಒಂದು ಕ್ಯಾಮ್ರಾದಲ್ಲಿ ಯೂಸ್ ಮಾಡಿದ್ರೆ, GP2 ಪ್ರೊಸೆಸರ್, ಅರ್ಥ ಆಯ್ತಲ್ವಾ? ಸೊ ಇವಾಗ ನಾನು ಬ್ಯಾಟ್ರಿ ಚಾರ್ಜ್ ಇಲ್ಲ ಅನ್ಸುತ್ತೆ, ಒಂದ್ಸಲ ಹೊಸದಾಗಿ ಇನ್ನು ಚಾರ್ಜ್ ಮಾಡಿಲ್ಲ ಆ ಒಂದು ಬ್ಯಾಟ್ರಿನ, ಎಷ್ಟು ಚಾರ್ಜ್ ಇದೆ ನೋಡಿ ಚೆಕ್ ಮಾಡ್ಬಿಡ್ತೀನಿ ಬೇಗ. ಅದೇ ಇದೇ ಒಂದು ಆ ಒಂದು ಬ್ಯಾಟ್ರಿ, ಇದ್ರ ಜೊತೆಗೆ ಒಂದೇ ಬ್ಯಾಟ್ರಿ ಕೊಟ್ಟಿದ್ದಾರೆ, ಅರ್ಥ ಆಯ್ತಲ್ಲ? ಒಂದು ಬ್ಯಾಟ್ರಿ ಕೊಟ್ಟಿದ್ದಾರೆ, ಈ ಒಂದು ಬ್ಯಾಟ್ರಿನ ಯೂಸ್ ಮಾಡೋಣ. ಹಾಕಿದ್ದೀನಿ, ಟಂಟಡ ಎಸ್ ಡಿ ಕಾರ್ಡ್ ಬೇರೆ ಇಲ್ಲ, ಚೆಕ್ ಮಾಡಿದ್ರಾಯ್ತು. ಇವಾಗ ಆನ್ ಮಾಡೋಣ, ಒನ್ ಟೈಮ್ ಪ್ರೆಸ್ ಮಾಡಿ, ಅಷ್ಟೇ, ಲಾಂಗ್ ಪ್ರೆಸ್ ಏನು ಬೇಕಾಗಿಲ್ಲ, ಒನ್ ಟೈಮ್ ಪ್ರೆಸ್ ಮಾಡಿ, ಕಾಣಿಸ್ತಾ ಇದೆಯಲ್ವಾ? GoPro Hero10 ಬ್ಲ್ಯಾಕ್, ವಾವ್. ವಿಡಿಯೋ ಕ್ವಾಲಿಟಿ ಮಾತ್ರ ಸಖತ್ತಾಗಿದೆ, ನೋ ಎಸ್ ಡಿ ಕಾರ್ಡ್ ಅಂತ ತೋರಿಸಿದೆ, ಎಸ್ ಡಿ ಕಾರ್ಡ್ ಹಾಕ್ತೀನಿ ನಾನು. ಸ್ಟ್ಯಾಂಡರ್ಡ್ ವಿಡಿಯೋ ಕ್ವಾಲಿಟಿ ಇದು ಸೆಲೆಕ್ಟ್ ಆಗಿದೆ, ಸೆಟ್ ಮ್ಯಾನ್ಯುವಲಿ ಕಾಣಿಸ್ತಾ ಇದೆಯಲ್ವಾ? ನಾವು ಆಟೋಮೆಟಿಕ್ ಇದು ಸೆಟ್ಟಿಂಗ್ ಕೇಳಿಸುತ್ತೆ, ನೀವು ಸೆಟ್ ಮಾಡ್ಕೊಳ್ಳಿ. ಅದಾದಮೇಲೆ ಕಾಣಿಸ್ತಾ ಇದೆಯಲ್ವಾ, ಇಲ್ಲಿ ಡೇ ಟು ಟೈಮ್ ಎಲ್ಲ ಕೇಳುತ್ತೆ, ಅದೆಲ್ಲ ಮಾಡ್ಕೊಳ್ಳಿ ಇನ್ ಕೇಸ್ ನಿಮ್ಗೆ ಗೊತ್ತಾಗಿಲ್ಲ ಅಂದರೆ. ಇದರೊಳಗೆ 3 ಮೋಡ್ಸ್ ಬರುತ್ತೆ ಹೇಳಿದ್ನಲ್ಲ, ಅದೇ 5.7K 5.3K, ಆಮೇಲೆ 4K ವಿಡಿಯೋ, ಆಮೇಲೆ 2.7K ವಿಡಿಯೋ, 3 ವಿಡಿಯೋ ಇದರಲ್ಲಿ ನೀವು ಸೆಲೆಕ್ಟ್ ಮಾಡ್ಬೋದು. ನಾವು ಇದು ಬೆಸ್ಟು ಅಂತ ಹೇಳಿದರೆ 2.7K ವಿತ್ 240 ಫ್ರೇಮ್ ಪರ್ ಸೆಕೆಂಡು ನೀವು ಯಾವುದಾದ್ರೂ ಸೆಲೆಕ್ಟ್ ಮಾಡ್ಕೋಬೋದು, ಅರ್ಥ ಆಯ್ತಲ್ವಾ? ಬ್ಯಾಟ್ರಿ ಚಾರ್ಜ್ ಕಡಿಮೆ ಇದೆ, 1% ಇದೆ ಅಷ್ಟೇ, ಇದನ್ನು ಇನ್ನೂ ಚಾರ್ಜ್ ಮಾಡಿಲ್ಲ. ನೋಡೋಣ, ವಿಡಿಯೋ ಕ್ವಾಲಿಟಿ ಮಾತ್ರ ಎಕ್ಸ್ಟ್ರೀಮ್ ಆಗಿದೆ, ಸಖತ್ತಾಗಿದೆ, ಕಾಣಿಸ್ತಾ ಇದೆ ನೋಡಿ. ಇನ್ಮೇಲೆ ನಾನು ವಿಡಿಯೋ ಮಾಡೋದು ಈ ಒಂದು ಕ್ಯಾಮ್ರಾದಿಂದ, ಸೊ ಕ್ವಾಲಿಟಿಲಿ ಕಾಂಪ್ರಮೈಸ್ ಆಗಬಾರ್ದು. ಸೊ ಆ ಒಂದು ಕಾರಣಕ್ಕೆ ನಾನು ಕ್ಯಾಮ್ರಾನ ತೊಗೊಂಡಿದ್ದು ಈ ಒಂದು ಕ್ಯಾಮ್ರಾ. ಇಷ್ಟ 360 ತೊಗೊಂಡು ಅಂದ್ಕೊಂಡೆ, ಬಟ್ ಅದ್ರ ಬಗ್ಗೆ ಅಷ್ಟೊಂದು ಐಡಿಯಾ ಇರಲಿಲ್ಲ, ಆಮೇಲೆ ಯಾಕೋ ಇಷ್ಟ ಆಗಲಿಲ್ಲ, ನಾನು ತುಂಬ ರಿವ್ಯೂಸ್ ನೋಡಿದೆ. ಅದಾದಮೇಲೆ ಇದನ್ನೇ ತೊಗೋಬೇಕು, GoPro 10 ಅಂತ. ಸೊ ಈ ಒಂದು ಕ್ಯಾಮ್ರಾನ ಪರ್ಚೇಸ್ ಮಾಡಿದ್ದೀನಿ. ಇದಕ್ಕೆ ಇನ್ನೊಂದು ಉಲಂಜಿ ಕೇಸ್ ಅಂತ ಬರುತ್ತೆ, ಅದನ್ನು ತೊಗೋಬೇಕು. ಅದನ್ನು ತೊಗೊಂಡಾದಮೇಲೆ ಇದನ್ನು ಅದು ಕನೆಕ್ಟ್ ಮಾಡ್ಕೊಂಡು, ಮೈಕ್ ಕನೆಕ್ಟ್ ಮಾಡ್ಕೊಂಡು, ಈ ಅಡಾಪ್ಟರ್ ಥ್ರೂ ಹೆಲ್ಪಿಂದ ಅದನ್ನು ಕನೆಕ್ಟ್ ಮಾಡ್ಕೊಂಡು ನಾವು ಯೂಸ್ ಮಾಡ್ಬೋದು. ಆಲ್ರೆಡಿ ಒಂದು ಸೆಪಿಸಿಕ್ ತೊಗೊಂಡಿದ್ದೀನಿ. ಸೊ ಇದಿಷ್ಟು GoPro Hero 10 ಒಂದು ಕಂಪ್ಲೀಟ್ ಮಾಹಿತಿ. ಇದ್ರ ಕಾಸ್ಟ್ ಹೇಳಬೇಕು ಫೈನಲಾಗಿ, ಇದ್ರ ಕಾಸ್ಟು ನನಗೆ 35,000, ಕ್ರೋಮಾದಲ್ಲಿ ತೊಗೊಂಡಿದ್ದು 35,000 ಆಯಿತು. ಅದಾದಮೇಲೆ ಇದ್ದಿದೆ ನೋಡಿ ಮೇನು, ಇದಕ್ಕೆ ಹೆವಿ ಅಮೌಂಟ್ ಆಗಿದ್ದು. ಈ ಒಂದು ಅಡಾಪ್ಟರ್ ಇದೆಯಲ್ವಾ ಮೈಕ್ ಅಡಾಪ್ಟರ್ಗೆ, ಇದಕ್ಕೆ 4,300 ರೂಪಾಯಿ. ಈ ಒಂದು ಕೇಬಲ್ ಸೀರ್ ಚಿಕ್ಕ ಈ ಒಂದು ಅಡಾಪ್ಟರ್ಗೆ 4,300 ರೂಪಾಯಿ. ಈ ಕ್ಯಾಮ್ರೇನ ತೊಗೊಂಬಿಡ್ಬೋದು, ಆದರೆ ಈ ಅಡಾಪ್ಟರ್ಗಳು ಆಮೇಲೆ ಆ ಎಕ್ಸಸರೀಸ್ ಇರುತ್ತಲ್ಲ ಅವ್ನು ತೊಗೊಳೋದು ತುಂಬ ಕಷ್ಟ, ಹೆವಿ ಕಾಸ್ಟ್ ಆಗಿದೆ, ಅಷ್ಟೊಂದು ಡಿಮ್ಯಾಂಡ್ ಇದೆ ಇರಲಿ. ಸೊ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿರ್ತೀನಿ. ಇನ್ಮೇಲಿಂದ ನಾನು ಈ ಒಂದು ಕ್ಯಾಮ್ರಾದಲ್ಲೇ ವಿಡಿಯೋನ ಸ್ಟಾರ್ಟ್ ಮಾಡ್ತೀನಿ. ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮಾಡ್ಕೊಳ್ಳಿಲ್ಲ ಅಂದರೆ ಆಮೇಲೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಹ್ಯಾಪಿಯಾಗಿರಿ, ಹೆಲ್ದಿಯಾಗಿರಿ, ಖುಷಿಯಾಗಿರಿ, ನಗ್ನಗ್ತಾ ಇರಿ, ಒಳ್ಳೇದು ಮಾಡಿ. ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ.